ನಮ್ಮ ಎಮ್ ಎಲ್ ಎ ಪವರ್ ಟಿ ವಿ ಸಮೀಕ್ಷೆಗೆ ಸಿಕ್ಕಾಪಟ್ಟೆ ರೆಸ್ಪಾನ್ಸು. ತೀರ್ಥಹಳ್ಳಿಯ ನಮ್ಮ ಎಮ್ ಎಲ್ ಎ ಇವರಾಗಬೇಕು ಸಾರ್ ಅಂತ ಅನ್ನೋರು ಯಾರು, ಎಷ್ಟು ಜನ ಬನ್ನಿ ಗಮನಿಸಿಬಿಡೋಣ. ತೀರ್ಥಹಳ್ಳಿ ಕ್ಷೇತ್ರದ ಪವರ್ ಸಮೀಕ್ಷೆ ಮುಕ್ತಾಯ ಆಗಿದೆ. ಸಿಕ್ಕಾಪಟ್ಟೆ ಜಿದ್ದಾಜಿದ್ದಿನ ರಣಕಣರಿ ತೀರ್ಥಹಳ್ಳಿ ಇಬ್ಬರು, ಒಬ್ಬರು ಮಾಜಿ ಮಿನಿಸ್ಟ್ರು, ಇನ್ನು ಒಬ್ಬರು ಗೃಹ ಸಚಿವರು. ಏನು ಅಂತಿಂತ ಕಣನ, 6-8 ಗಂಟೆವರೆಗೂ ಸಮೀಕ್ಷೆಯನ್ನು ನಡೆಸಿದ್ವಿ ನಾವು. ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಜಿದ್ದಾಜಿದ್ದಿಯಲ್ಲಿ ಯಾರಿಗೆ ಗೆಲುವು ಅನ್ನೋದು ಬಹಳ ದೊಡ್ಡ ಪ್ರಶ್ನೆ. ಬನ್ನಿ ಗಮನಿಸಿಬಿಡೋಣ. ತೀರ್ಥಹಳ್ಳಿ ಕ್ಷೇತ್ರದಲ್ಲಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನ ನಡುವೆ ಮುಖ್ಯವಾಗಿ ಆರ್ಗ ಜ್ಞಾನೇಂದ್ರ ಮತ್ತು ಕಿಮ್ಮನೆ ರತ್ನಾಕರ್ ಅವರ ವಿರುದ್ಧ ಬೇರೆ ಬೇರೆ ರೀತಿಯಲ್ಲಿ ಮತ್ತು ಅವರ ನಡುವೆ ಬೇರೆ ಬೇರೆ ರೀತಿಯ ಹೋರಾಟಗಳು ನಡೀತಾನೆ ಇದ್ದಾವೆ. ಜೆ ಡಿ ಎಸ್ ಪಕ್ಷದಿಂದ ರಾಜಾರಾಮ್ ಹೆಗಡೆ ಯಡೂರು ಅವರು ಕೂಡ ಕಣದಲ್ಲಿದ್ದಾರೆ. ತೀರ್ಥಹಳ್ಳಿ ಕ್ಷೇತ್ರದಿಂದ ಬಂದಂತಹ ಒಟ್ಟು ಕರೆಗಳ ಸಂಖ್ಯೆ ನಮಗೆ 9,359, ಕಾಂಗ್ರೆಸ್ ಪಾರ್ಟಿ ಪರ 4,229 ಮತಗಳು, ಬಿಜೆಪಿ ಪರ ಬಂದ ಮತಗಳು 4,221. ವಾ, ಎಂಥ ನೆಕ್ ಟು ನೆಕ್ ಫೈಟ್ ರೀ. ಜೆ ಡಿ ಎಸ್ 883 ಮತಗಳು, ಇತರ ಅಭ್ಯರ್ಥಿಗಳ ಪರ ದಾಖಲಾದಂಥ ಮತಗಳು 26 ಅಷ್ಟೇ. 8 ಮತಗಳ ಅಲ್ಪ ಮುನ್ನಡೆ ಕಾಂಗ್ರೆಸ್ಗೆ. ದಿಸ್ ಇಸ್ ಪಾಲಿಟಿಕ್ಸ್ ಫಾರ್ ಯು, ಇದು ಪಾಲಿಟಿಕ್ಸ್. ಕಿಮ್ಮನೆ ರತ್ನಾಕರ್ ಪರ ದಾಖಲಾದಂಥ ಶೇಕಡಾವಾರು ಮತಗಳು 45%. ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ಅರಗ ಜ್ಞಾನೇಂದ್ರ ಅವರ ಪರ ಬಂದಂಥ ಮತಗಳು 45%, ರಾಜಾರಾಮ್ ಅವರ ಪರ ಬಂದಂಥ ಮತಗಳು 10%. ಇತರ ಅಭ್ಯರ್ಥಿಗಳ ಪರ ದಾಖಲಾದಂಥ ಶೇಕಡಾವಾರು ಮತಗಳು 0. ತೀರ್ಥಹಳ್ಳಿ ಕ್ಷೇತ್ರದಲ್ಲಿ ಈ ಬಾರಿ ಬಿಜೆಪಿ ಕಾಂಗ್ರೆಸ್ ನಡುವೆ ರಣ ರೋಚಕ ಕಾಳಗ, ಮ್ಯಾಸಿವ್ ಫೈಟ್. ತೀರ್ಥಹಳ್ಳಿ ನೋಡಲೇಬೇಕು. ಬಿಜೆಪಿಗೆ ಶಾಕ್ ಈ ಸಲ ಅಥವಾ ನೆಕ್ ಟು ನೆಕ್ ಫೈಟಾ? ಕಿಮ್ಮನ ರತ್ನಾಕರ್ ಬಹಳ ಒಳ್ಳೆ ಹೆಸರನ್ನು ಪಡೆದುಕೊಂಡಿದ್ದಾರೆ, ಅನುಮಾನ ಇಲ್ಲ. ತುಂಬ ಎರುಡೈಟ್ ಪಾಲಿಟಿಷಿಯನ್, ಆದರೆ ಯಾರು ಗೆದ್ರೂ ಬಹಳ ಕಡಿಮೆ ಅಂತರದಲ್ಲಿ. ಆರ್ಗ ಜ್ಞಾನೇಂದ್ರ ವರ್ಸಸ್ ಕಿಮ್ಮನ ರತ್ನಾಕರ್ ಅತ್ಯಂತ ಕುತೂಹಲಕಾರಿಯಾದಂಥ ಕದನ. ಏನು ವ್ಯತ್ಯಾಸನೇ ಇಲ್ಲ ನಿಮಗೆ, ಜಸ್ಟ್ 8 ನಂಬರ್ಗಳ ವ್ಯತ್ಯಾಸ. ಗಮನಿಸಿ, ರಾಜಾರಾಮ್ ಹೆಗಡೆ ಒಂದು ಕಡೆ ಜೆ ಡಿ ಎಸ್ನಿಂದ, ಪರವಾಗಿಲ್ಲ ರೀ, ಹೆಸ್ ಡನ್ ಕ್ವಾಟ್ ಎ ಕಮೆಂಡಬಲ್ ಜಾಬ್. ಇಲ್ಲಿ ಕಿಮ್ಮನ ರತ್ನಾಕರ್ ಮತ್ತು ಆರ್ಗ ಜ್ಞಾನೇಂದ್ರ ಅವರ ನಡುವೆ ಗಮನಿಸಿ, ಜಸ್ಟ್ ಅಬೌಟ್ 8 ನಂಬರ್ಸ್ ಆಲ್.